Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿಯ ಇಂಗ್ಲಿಷಿನ ಏಳನೆಯ ಪಾಠವಾದ ದ ಗಾರ್ಡನರ್ ಪಾಠದ ಸಂಪೂರ್ಣ ಸಾರಾಂಶವನ್ನು ಕಲಿಯೋಣ ಬನ್ನಿ. ವಿದ್ಯಾರ್ಥಿಗಳೇ, ನೀವು ಈ ಸಮರಿ ಅಥವಾ ಸಾರಾಂಶವನ್ನು ಈ ಪಾಠದಿಂದ ಕೇಳುವಂತಹ 4 ಅಥವಾ 6 ಅಂಕದ ಪ್ರಶ್ನೆಗಳಿಗೆ ಉತ್ತರವಾಗಿ ನೀವು ಬರೆಯಬಹುದು. ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ದ ಗಾರ್ಡನ್ ಇಸ್ ಅ ಶಾರ್ಟ್ ಸ್ಟೋರಿ ಬೈ ಪಿ ಲಂಕೇಶ್ ವಿಚ್ ಟೆಲ್ಸ್ ಅಸ್ ದ ಸ್ಟೋರಿ ಆಫ್ ರೈವಲ್ರಿ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ದ ಗಾರ್ಡನರ್ ಎಂಬ ಕಥೆಯನ್ನು ಬರೆದಿರುವವರು ಕನ್ನಡದ ಪ್ರಖ್ಯಾತ ಲೇಖಕರಾಗಿರುವಂತಹ ಪಿ ಲಂಕೇಶ್ರವರು. ಇವರು ಈ ಕಥೆಯಲ್ಲಿ ಪೈಪೋಟಿ ಮತ್ತು ಅದರಿಂದಾಗುವಂಥ ಪರಿಣಾಮಗಳ ಬಗ್ಗೆ ಒಂದು ಕಥೆಯನ್ನು ಹೇಳುತ್ತಾ ಇದ್ದಾರೆ. ಆನ್ ಓಲ್ಡ್ ಮ್ಯಾನ್ ಗಾಟ್ ಅ ಜಾಬ್ ಆ್ಯಸ್ ಅ ಗಾರ್ಡನರ್ ಇನ್ ಅ ಕೊಕೊನಟ್ ಫಾರ್ಮ್ ನಿಯರ್ ಚನ್ನರಾಯಪಟ್ಟಣ ಆಫ್ಟರ್ ವಾಕಿಂಗ್ ಸೆವರಲ್ ಹಂಡ್ರೆಡ್ಸ್ ಆಫ್ ಮೈಲ್ಸ್. 100 ಮೈಲಿಗಳು ನಡೆದುಕೊಂಡು ಬಂದ ನಂತರ ಒಬ್ಬ ವಯಸ್ಸಾದ ಮನುಷ್ಯನು ಚನ್ನರಾಯಪಟ್ಟಣದ ಹತ್ತಿರ ಒಂದು ತೆಂಗಿನ ತೋಟದಲ್ಲಿ ಗಾರ್ಡನರ್ ಅಥವಾ ಮಾಲಿಯಾಗಿ ಒಂದು ಕೆಲಸವನ್ನು ಪಡೆದುಕೊಳ್ಳುತ್ತಾನೆ. He was very intelligent and well versed in agriculture and could understand the problems of the workers. ಆ ವಯಸ್ಸಾದ ವ್ಯಕ್ತಿಯು ಬಹಳ ಬುದ್ಧಿವಂತನಾಗಿದ್ದ ಮತ್ತು ಕೃಷಿ ಕೆಲಸ ಮಾಡುವುದರಲ್ಲಿ ಬಹಳ ನಿಪುಣನಾಗಿದ್ದ. ಅವನು ಅಲ್ಲಿದ್ದ ಕೆಲಸಗಾರರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. When he stopped the petty thefts, the owner's income increased and the owner became lethargic and stopped working hard. ಆ ವಯಸ್ಸಾದ ವ್ಯಕ್ತಿಯು ಆ ತೋಟದಲ್ಲಿ ನಡೆಯುತ್ತಿದ್ದಂತಹ ಸಣ್ಣ ಪುಟ್ಟ ಕಳ್ಳತನಗಳನ್ನು ನಿಲ್ಲಿಸಿದಾಗ ಆ ತೋಟದ ಮಾಲೀಕನ ಆದಾಯವು ಹೆಚ್ಚಾಯಿತು. ಆದರೆ ಆ ತೋಟದ ಮಾಲೀಕನು ತುಂಬ ಸೋಮಾರಿಯಾದನು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನಿಲ್ಲಿಸಿದನು. Besides, the owner developed all kinds of bad habits and had become an extravagant, which made his wife worry. ಅದಲ್ಲದೆ ಆ ತೋಟದ ಮಾಲೀಕನು ಹಲವಾರು ರೀತಿಯ ಕೆಟ್ಟ ಅಭ್ಯಾಸಗಳನ್ನು ಆರಂಭಿಸಿದ. ಇದು ಆತನ ಹೆಂಡತಿಗೆ ಚಿಂತೆಯುಂಟು ಮಾಡಿತು. The gardener tried to console her with his story of Tammanna and Basavayya. ಆಗ ತೋಟದ ಮಾಲಿಯು ಆತನ ಯಜಮಾನಿಗೆ ತಮ್ಮಣ್ಣ ಮತ್ತು ಬಸವಯ್ಯವರ ಕಥೆಯನ್ನು ಹೇಳುವುದರ ಮೂಲಕ ಆಕೆಗೆ ಸಮಾಧಾನ ಪಡಿಸಲು ಯತ್ನಿಸುತ್ತಾನೆ. ತಮ್ಮಣ್ಣ ಹ್ಯಾಡ್ 1000 ಆಫ್ ಏಕರ್ಸ್ ಆಫ್ ಲ್ಯಾಂಡ್, ವೆರ್ ಆಸ್ ಬಸವಯ್ಯ ಓನ್ಡ್ ಓನ್ಲಿ 800 ಏಕರ್ಸ್. ತಮ್ಮಣ್ಣನಿಗೆ 1000 ಎಕರೆಗಳಷ್ಟು ಜಮೀನಿತ್ತು, ಆದರೆ ಬಸವಯ್ಯನಿಗೆ ಕೇವಲ 800 ಎಕರೆಗಳಷ್ಟು ಜಮೀನು ಮಾತ್ರ ಇತ್ತು. ಸೊ ಬಸವಯ್ಯ ಆಸ್ಟ್ ತಮ್ಮಣ್ಣ ಟು ಸೆಲ್ 200 ಏಕರ್ಸ್ ಆಫ್ ಹಿಸ್ ಲ್ಯಾಂಡ್, ವಿಚ್ ತಮ್ಮಣ್ಣ ರೆಫ್ಯೂಸ್ಡ್. ಹಾಗಾಗಿ ಬಸವಯ್ಯನು ತಮ್ಮಣ್ಣನ ಬಳಿ ಆತನ 200 ಎಕರೆಗಳಷ್ಟು ಭೂಮಿಯನ್ನು ಅಥವಾ ಜಮೀನನ್ನು ಮಾರಾಟ ಮಾಡುವಂತೆ ಕೇಳಿದ. ಆದರೆ ತಮ್ಮಣ್ಣ ಇದನ್ನು ನಿರಾಕರಿಸುತ್ತಾನೆ. ಬಸವಯ್ಯ ವಾಸ್ ಮ್ಯಾಡ್ ವಿತ್ ರೇಜ್ ಅಂಡ್ ಎನ್ಕ್ರೋಚ್ಡ್ ತಮ್ಮಣ್ಣಾಸ್ ಲ್ಯಾಂಡ್ ಫೋರ್ಸಿಬ್ಲಿ. ತಮ್ಮಣ್ಣ ಯಾವಾಗ ತನ್ನ ಜಮೀನನ್ನು ಮಾರಾಟ ಮಾಡುವುದಿಲ್ಲ ಎಂದು ಬಸವಯ್ಯನಿಗೆ ಹೇಳುತ್ತಾನೋ ಆಗ ಬಸವಯ್ಯನಿಗೆ ತುಂಬ ಸಿಟ್ಟು ಬರುತ್ತದೆ. ಹಾಗಾಗಿ ಅವನು ತಮ್ಮಣ್ಣನ ಜಮೀನನ್ನು ಒತ್ತಾಯಪೂರ್ವಕವಾಗಿ ವಶಪಡಿಸಿಕೊಳ್ಳುತ್ತಾನೆ. ಇನ್ಸ್ಟೆಡ್ ಆಫ್ ಅಪ್ರೋಚಿಂಗ್ ದ ಕೋರ್ಟ್ ಆರ್ ದ ಪೊಲೀಸ್, ತಮ್ಮಣ್ಣ ಗಾಟ್ ಆನ್ ಐಡಿಯಾ ಆಫ್ ಕಂಪೋಸಿಂಗ್ ಆಲ್ ಇಸ್ ಅಚೀವ್ಮೆಂಟ್ಸ್ ಇನ್ ದ ಫಾರ್ಮ್ ಆಫ್ ಬ್ಯಾಲಡ್ಸ್ ಆ್ಯಂಡ್ ಸಿಂಗಿಂಗ್. ಬಸವಯ್ಯ ತನ್ನ ಜಮೀನನ್ನು ಒತ್ತಾಯಪೂರ್ವಕವಾಗಿ ವಶಪಡಿಸಿಕೊಂಡಾಗ ಪೊಲೀಸರ ಅಥವಾ ಕೋರ್ಟಿನ ಬಳಿ ಹೋಗದಂಥ ತಮ್ಮಣ್ಣನು ಒಂದು ಉಪಾಯವನ್ನು ಮಾಡುತ್ತಾನೆ. ಅವನು ತನ್ನ ಎಲ್ಲ ಸಾಧನೆಗಳನ್ನು ಲಾವಣಿಗಳ ಹಾಗೂ ಹಾಡುಗಳ ಮೂಲಕ ರಚನೆ ಮಾಡುತ್ತಾನೆ. ಹೀ ಬಿಕೇಮ್ ವೆರಿ ಫೇಮಸ್ ಆ್ಯಂಡ್ ಹಿಸ್ ರೆಪ್ಯುಟೇಷನ್ ಸ್ಟಾರ್ಟೆಡ್ ಸ್ಪ್ರೆಡಿಂಗ್ ಆಲ್ ಅರೌಂಡ್. ತಮ್ಮಣ್ಣ ಹಾಡುಗಳನ್ನು ಮತ್ತು ಲಾವಣಿಗಳನ್ನು ರಚನೆ ಮಾಡುತ್ತಾ ಹೋದಂತೆ ಅವನ ಕೀರ್ತಿಯು ಎಲ್ಲ ಕಡೆ ಹೆಚ್ಚುತ್ತಾ ಹೋಗುತ್ತದೆ ಮತ್ತು ಅವನಿಗೆ ಎಲ್ಲರಿಂದಲೂ ಕೂಡ ಗೌರವ ಸಿಗುತ್ತದೆ. ಬಟ್ ಬಸವಯ್ಯ ಕುಡಂಟ್ ಡೂ ದಿಸ್. ಇನ್ಸ್ಟೆಡ್
ಹಿ ವೆಂಟ್ ಆನ್ ಅಮಾಸಿಂಗ್ ಆಲ್ ಕೈಂಡ್ಸ್ ಆಫ್ ಮಟೀರಿಯಲ್ ವೆಲ್ತ್. ಆದರೆ ಬಸವಯ್ಯನಿಗೆ ಹಾಡುಗಳನ್ನು ಅಥವಾ ಲಾವಣಿಗಳನ್ನು ರಚನೆ ಮಾಡುವುದು ಗೊತ್ತಿರಲಿಲ್ಲ. ಹಾಗಾಗಿ ಅವನು ಎಲ್ಲ ರೀತಿಯ ಸಂಪತ್ತನ್ನು ಸಂಗ್ರಹ ಮಾಡಿಕೊಳ್ಳಲು ಆರಂಭಿಸುತ್ತಾನೆ. ಒನ್ ಡೇ ತಮ್ಮಣ್ಣ ವಾಸ್ ಇಲ್ ಆ್ಯಂಡ್ ಬಸವಯ್ಯ ಥಾಟ್ ದಟ್ ತಮ್ಮಣ್ಣಾಸ್ ಡಿಸೀಸ್ ವುಡ್ ಬಿ ಹಿಸ್ ಹೆಲ್ತ್. ಒಂದು ದಿನ ತಮ್ಮಣ್ಣನಿಗೆ ತುಂಬ ಹುಷಾರಿಲ್ದಲೇ ಇರುತ್ತೆ. ಹಾಗಾಗಿ ಬಸವಯ್ಯ ಈ ರೀತಿ ಯೋಚನೆ ಮಾಡ್ತಾನೆ, ತಮ್ಮಣ್ಣನ ಕಾಯಿಲೆ ನನ್ನ ಆರೋಗ್ಯ ಅಂತೇಳಿ ಅವನು ಯೋಚಿಸುತ್ತಾನೆ. ತಮ್ಮಣ್ಣ ವಾಂಟೆಡ್ ಟು ಪನಿಷ್ ಬಸವಯ್ಯ ಥ್ರೂ ಅನದರ್ ಮೆಥಡ್ ದಟ್ ವಾಸ್ ಹಿಸ್ ಓನ್ ಡೆತ್. ತಮ್ಮಣ್ಣ ಬಸವಯ್ಯನಿಗೆ ಒಂದು ಶಿಕ್ಷೆಯನ್ನು ಕೊಡಲು ಇಷ್ಟಪಡುತ್ತಾನೆ, ಅದೆಂದರೆ ಆತನ ಸಾವು. ಹಿ ಗೇವ್ ಅಪ್ ಎವ್ರಿಥಿಂಗ್ ಆ್ಯಂಡ್ ಲೆಫ್ಟ್ ದ ವಿಲೇಜ್ ಕಾಸಿಂಗ್ ದಿ ಆಬ್ಸೆನ್ಸ್ ಆಫ್ ಅ ರೈವಲ್ ಇನ್ ಬಸವಯ್ಯಸ್ ಲೈಫ್. ಹಾಗಾಗಿ ಬಸವಯ್ಯನ ಜೀವನದಲ್ಲಿ ಪೈಪೋಟಿಯ ಅನುಪಸ್ಥಿತಿಯನ್ನು ಉಂಟು ಮಾಡಲು ತಮ್ಮಣ್ಣನು ತನ್ನಲ್ಲಿದ್ದ ಎಲ್ಲವನ್ನು ತ್ಯಜಿಸಿ ಆ ಹಳ್ಳಿಯನ್ನು ಬಿಟ್ಟು ಹೋಗುತ್ತಾನೆ. ಬಸವಯ್ಯ ಡೈಡ್ ಸೂನ್ ಫೈಂಡಿಂಗ್ ಲೈಫ್ ಬೋರಿಂಗ್ ವಿತೌಟ್ ಅ ರೈವಲ್. ತಮ್ಮಣ್ಣ ಆ ಊರಿನಿಂದ ಹೊರಟು ಹೋದ ನಂತರ ಯಾರೂ ಕೂಡ ಬಸವಯ್ಯನಿಗೆ ಪೈಪೋಟಿ ಇಲ್ಲದಿರುವುದರಿಂದ ಆತನಿಗೆ ಜೀವನ ತುಂಬ ಬೇಜಾರೆನಿಸಿ ಅವನು ಬೇಗನೆ ತೀರಿ ಹೋಗುತ್ತಾನೆ. ರೈವಲ್ರಿ ಆ್ಯಂಡ್ ಅನ್ಹೆಲ್ದಿ ಕಾಂಪಿಟಿಷನ್ ಈಸ್ ನಾಟ್ ಓನ್ಲಿ ಬಿಟ್ವೀನ್ ಪೀಪಲ್ ಬಟ್ ಆಲ್ಸೋ ಬಿಟ್ವೀನ್ ನೇಷನ್ಸ್. ವೈರತ್ವ ಮತ್ತು ಅನಾರೋಗ್ಯಕರ ಸ್ಪರ್ಧೆ ಎಂಬುದು ಕೇವಲ ಮನುಷ್ಯರ ನಡುವೆ ಮಾತ್ರವಲ್ಲ, ಹಲವಾರು ದೇಶಗಳ ನಡುವೆ ಕೂಡ ಇದೆ. ಉದಾಹರಣೆಗೆ ಅಮೆರಿಕ ಮತ್ತು ರಷ್ಯಾ. ದ ಮೆಸೇಜ್ ಆಫ್ ದ ಸ್ಟೋರಿ ಇಸ್ ದ್ಯಾಟ್ ಮ್ಯಾನ್ ಹ್ಯಾಸ್ ಟು ಅಡ್ಯಾಪ್ಟ್ ಟು ದ ಸಿಚುವೇಶನ್, ಅದರ್ವೈಸ್ ಹಿ ಕೆನಾಟ್ ಸರ್ವೈವ್ ಇನ್ ದ ವರ್ಲ್ಡ್. ಈ ಕಥೆಯ ನೀತಿ ಏನೆಂದರೆ ಮನುಷ್ಯ ಸಂದರ್ಭಕ್ಕೆ ತಕ್ಕಂತೆ ಅನುಸರಿಸಿಕೊಂಡು ಹೋಗಬೇಕು, ಇಲ್ಲದಿದ್ದರೆ ಈ ಪ್ರಪಂಚದಲ್ಲಿ ಆತನು ಉಳಿಯಲು ಸಾಧ್ಯವಿಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.